ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಒಂದು ಡಿಫರೆಂಟ್ ಆಗಿರುವಂತ ಒಂದು ಸೊಪ್ಪಿನ ಸಾರ್ ಮಾಡೋಣ ಅಂತ ನಿಮ್ಮ ಮುಂದೆ ಬಂದಿದೆ ಅದು ಏನು ಅಂತಂದ್ರೆ ಮೊಸ್ಸೊಪ್ಪು ಅಂತ ಅದರ ಹೆಸರು ಓಕೆ ನಮ್ಮನೆ ಯೂಶುವಲಿ ಅದನ್ನ ನಾವು ಮುಂಚೆಯಿಂದನೂ ಮಾಡ್ಕೊಂತ ಬಂದಿದೀವಿ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಅದನ್ನ ಮಾಡಿ ಟೇಸ್ಟ್ ಮಾಡಿ ನೋಡಿ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ಸೊ ಫಸ್ಟ್ ಲೇಟ್ ಮಾಡೋದು ಬೇಡ ಫಸ್ಟ್ ವಿಲ್ ಸಿ ದ ಇಂಗ್ರೀಡಿಯಂಟ್ಸ್ ಬನ್ನಿ ಇದಕ್ಕೆ ಮೂರು ತರ ಸೊಪ್ಪು ಬೇಕಾಗುತ್ತೆ ಫಸ್ಟ್ ಇದು ಮೆಂತ್ಯ ಸೊಪ್ಪು ಪಾಲಕ್ ಸಬ್ಬಕ್ಕಿ ಸೊಪ್ಪು ತೆಂಗಿನ ತುರಿ ಉಪ್ಪು ತೊಗರಿ ಬೇಳೆ ಟೊಮ್ಯಾಟೋ ಈರುಳ್ಳಿ ಧನಿಯಾ ಪುಡಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಮತ್ತೆ ಈಗ ಒಗ್ಗರಣೆಗೆ ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಮತ್ತೆ ಸಾಸಿವೆ ಎಣ್ಣೆ ಈಗ ಫಸ್ಟ್ ಈ ಕುಕ್ಕರ್ ಗೆ ನಾನು ಏನು ಮಾಡ್ತೀನಿ ಈ ಒಂದು ಮುಕ್ಕಾಲ್ ಕಪ್ ಅಷ್ಟು ನಾನು ತೊಗರಿ ಬೇಳೆ ತಗೊಂಡಿದ್ದೀನಿ ಮೊಸೊಪ್ಪಿನ ಸಾರಿಗೆ ಬೇಳೆ ಜಾಸ್ತಿ ಇರಬೇಕು ಬೇಳೆದ ಕ್ವಾಂಟಿಟಿ ಏನು ಬರುತ್ತಲ್ಲ ರೇಷಿಯೋ ಜಾಸ್ತಿ ಇರಬೇಕು ಈ ಸೊಪ್ಪುಗಳನ್ನ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಅವಾಗ ಅದು ರುಚಿ ಓಕೆ ಸೊ ನಾನು ಫಸ್ಟು ಈ ಬೇಳೆನ ತೊಳ್ಕೊಂಡು ಬರ್ತೀನಿ ಸೊ ತೊಗರಿ ಬೇಳೆ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ಟೊಮ್ಯಾಟೊ ನೆಕ್ಸ್ಟು ಈರುಳ್ಳಿ ಮೆಂತ್ಯ ಸೊಪ್ಪು ಪಾಲಕ್ ಸಬ್ಬಕ್ಕಿ ಸೊಪ್ಪು ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕಿ ಈ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಅದು ಈಗ ಈ ತೆಂಗಿನ ತುರಿ ಮತ್ತು ಧನಿಯಾ ಪುಡಿ ಮತ್ತು ಈ ಹಸಿಮೆಣಸಿನ್ಕಾಯಿ ಅಂತ ತೊಗೊಂಡಿದ್ದೀವಿ ನೋಡಿ ಇದಿಷ್ಟನ್ನು ರುಬ್ಕೋಬೇಕು ಸುಮಾರು ಒಂದೂವರೆ ಸ್ಪೂನ್ ಅಷ್ಟು ಇದು ಧನಿಯಾ ಪುಡಿ ಇದೆ ಸೊ ಇಷ್ಟನ್ನು ನಾನು ರುಬ್ಕೊಂಡು ಬರ್ತೀನಿ ಓಕೆ ಸೊ ನೋಡಿ ರೆಡಿ ಇದೆ ಇದು ಮಸಾಲ ಇದಕ್ಕೆ ಹಾಕಿ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಓಕೆ ನೋಡಿ ಆಗಿದೆ ಕುಕ್ಕರ್ ಮುಚ್ಚಾಗಿದೆ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಮೂರು ವಿಸಲ್ಸ್ ಬರ್ಸಿದ್ರೆ ಸಾಕು ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ನಾನು ನಿಮಗೆ ಓಕೆ ನೋಡಿ ಮೂರು ವಿಸಲ್ ಬಂದಿದೆ ಇವಾಗ ಓಪನ್ ಮಾಡೋಣ ಓಕೆ ನೋಡಿ ಈ ಥರ ಬೆಂದಿರುತ್ತೆ ಆಮೇಲೆ ಈ ಥರ ಈ ಮ್ಯಾಷರ್ನ ತಗೊಂಡು ಈಗ ಮ್ಯಾಶ್ ಮಾಡ್ಕೊಳ್ಳಿ ಸೊ ನೋಡಿ ಇದು ಆಗಿದೆ ತೀರಾ ಇಷ್ಟಿದ್ರೂ ನಡೆಯುತ್ತೆ ನೋಡಿ ಹೀಗಿದ್ರು ನಡೆಯುತ್ತೆ ಇವಾಗ ಈ ಬಟ್ಲಿಗೆ ಒಂದೂವರೆ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಕಾಯಲಿ ಆಮೇಲೆ ಸಾಸಿವೆ ಕರಿಬೇವು ಸೊಪ್ಪು ಒಣಮೆಣಸಿನ್ಕಾಯಿ ಆಮೇಲೆ ಇದು ಬೇಯಿಸ್ಕೊಂಡಿದ್ದೀವಿ ನೋಡಿ ಹಾಕ್ಬೋದು ಅಷ್ಟೇ ಮುಗಿಯಿತು ಸಾರು ಮುಗೀತು ಓಕೆ ನೋಡಿ ಈ ಥರ ಮಾಡಿಬಿಟ್ಟು ಜಸ್ಟ್ ಒಂದು ಬಾಯಿಲ್ ಬಂದರೆ ಒಂದು ಮಳ್ಳು ಬಂದರೆ ಮುಗೀತು ಸಾರು ಓಕೆ ಕುದಿರಿ ಒಂದು ರೌಂಡ್ ಕುದಿರಿ ಓಕೆ ಸಾರು ಕುದಿತಾ ಇದೆ ಇವಾಗ ಒಲೆ ಆಫ್ ಮಾಡ್ಕೊಂಬಿಡೋಣ ರೈಟ್ ಆಯ್ತು ಇದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಬಿಸಿ ಬಿಸಿ ಮುದ್ದೆಗೆ
ಮತ್ತೆ ಅನ್ನಕ್ಕೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಟ್ರಸ್ಟ್ ಮೀ ಹೇಳ್ತೀನಿ ಸೂಪರ್ ಆಗಿರುತ್ತೆ ಎಲ್ಲರೂ ಸಿಕ್ಕಾಪಟ್ಟೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ಬಿಡಬಹುದು ಓಕೆ ಹೆಲ್ದಿ ಆಗಲು ಇದೆ ಸೊಪ್ಪಿನ ಸಾರು ಆಗಿರೋದ್ರಿಂದ ತೊಗರಿ ಬೇಳೆ ಯೂಸ್ ಮಾಡಿದ್ರು ಮಾಡಬಹುದು ಮತ್ತೆ ಅವರೆ ಬೇಳೆ ಅಂದ್ರೆ ಈ ಹಿತ್ಕಿದ ಬೇಳೆ ಸಿಗುತ್ತಲ್ಲ ಅದನ್ನು ಕೂಡ ಈ ತೊಗರಿ ಬೇಳೆ ಬದಲಾಗಿ ಹಿತ್ಕಿದ ಬೇಳೆಯನ್ನು ಹಾಕಿನೂ ಈ ಸಾರು ಮಾಡ್ಕೊಬಹುದು ಸೂಪರ್ ಆಗಿರುತ್ತೆ ಒಂದು ಹಪ್ಪಳ ಇಟ್ಕೊಂಡು ಸ್ವಲ್ಪ ಉಪ್ಪಿನಕಾಯಿ ಜೊತೆಗೆ ಇಟ್ಕೊಂಡು ತಿಂತಾ ಇದ್ರೆ ಅನ್ಕೊಂಡು ತಿಂತೀವಿ ನಾವು ಓಕೆ ಸೊ ಲೆಟ್ ಮೀ ಟೇಸ್ಟ್ ನೌ ಹಾ ಬಿಸಿ ಮಳೆ ಬರ್ತಾ ಇರಬೇಕು ಬಿಸಿ ಬಿಸಿ ಈ ತರ ಮಾಡ್ಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಹೇಗಾಗಿತ್ತು ಅಂತ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಬೆಲ್ ಬಟನ್ ಪ್ರೆಸ್ ಮಾಡಿ ಖಂಡಿತ ಮಾಡೇ ಮಾಡ್ತೀರಾ ಅಂತ ಅನ್ಕೊಂಡು ನಮಸ್ಕಾರ